ಸರ್ಲೆ ಇದು ಗ್ರಾಮೀಣ ಭಾಗದಲ್ಲಿ ಬಹುತೇಕ ಎಲ್ಲ ಗ್ರಾಮಕ್ಕೂ ಕೂಡ ನಾವು ಭೇಟಿ ಮಾಡಿ ಪ್ರಚಾರ ಕೈಗೊಂಡಿದ್ವಿ. ಹಾಸನ ನಗರಕ್ಕೆ ಸೀಮಿತವಾಗಿ ಇವತ್ತು ಅಧಿಕೃತವಾಗಿ ಎಲ್ಲ ಕಾರ್ಯಕರ್ತರು, ಹಿರಿಯರು, ಪಕ್ಷದ ಮುಖಂಡರೆಲ್ಲ ಸೇರಿ ಇವತ್ತು ನಗರ ಭಾಗದಲ್ಲಿ ಪ್ರಚಾರ ಕೈಗೊಂಡಂಥ ನಿಟ್ಟಿನಲ್ಲಿ ಇವತ್ತು ಹಾಸನಾಂಬ ದೇವಿಯ ಒಂದು ಸನ್ನಿಧಿಯಲ್ಲಿ ಇವತ್ತು ಸಿದ್ದೇಶ್ವರ ಒಂದು ದೇವಸ್ಥಾನದ ಒಂದು ಆಶೀರ್ವಾದ ಪಡೆದು ಇವತ್ತು ನಗರ ಭಾಗದ ಹಳೆ ಹಾಸನ ಏನಿದೆ ಇವತ್ತು ಬಹುಮುಖ್ಯವಾಗಿ ವಲ್ಲಭಾಯಿ ರಸ್ತೆ ಇರ್ಬೋದು, ಸುತ್ತಮುತ್ತ ಎಲ್ಲ ನಮ್ಮ ನಗರದಲ್ಲಿ ಇವತ್ತು ಬಹುಮುಖ್ಯವಾಗಿ ಭಾಳ ಒಂದು ಜನಸಂಖ್ಯೆಯ ಭಾಗದಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಪ್ರಚಾರ ಕೈಗೊಂಡಿದ್ದೀವಿ ಸರ್. ಸರ್, ಈಗ ಒಂದ್ ಕಡೆ ಭವಾನಿ ರೇವಣ್ಣ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ರೇವಣ್ಣ ಕೆಲವೊಂದಿಷ್ಟು ಜೆಡಿಎಸ್ ಮುಖಂಡರನ್ನ ಬಿಜೆಪಿಯವ್ರನ್ನ ಜೆಡಿಎಸ್ ಅಂತಾರೆ, ನೀವು ಒಂದ್ ಕಡೆ ಪ್ರಚಾರ ಮಾಡ್ತಾ ಇದ್ರೆ ಜನರಿಗೆ ಗೊಂದಲ ಅನ್ನಿಸ್ತಾರೆ, ಜನ ಈ ತರ ಮಾಡ್ತಾ ಇರೋದ್ರಿಂದ ನಿಮ್ಮ ಪಕ್ಷದವ್ರಿಗೆ ಗೊಂದಲ ಅನ್ನಿಸ್ತಾರೆ? ನಾವು ಎಲ್ಲರಿಗೂ ಸೇರಿ ಜೆಡಿಎಸ್ ಗೆ ಮತ ಕೇಳ್ತಾ ಇರೋದು, ಬೇರೆ ಪಕ್ಷಕ್ಕೆ ಅದು ಕೇಳ್ತಾ ಇಲ್ಲ. ಹಾಗಾಗಿ ಅಂತಿಮವಾಗಿ ಜೆಡಿಎಸ್ ಸಂಘಟನೆಗೊಳ್ತಾ ಇದೆ, ಅಂತಿಮವಾಗಿ ವರಿಷ್ಠ ತೀರ್ಮಾನ ಕೈಗೊಂಡಂಗೆ ಎಲ್ಲರೂ ಕೂಡ ಒಮ್ಮತವಾಗಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗೆ ನಾವೆಲ್ಲರೂ ಕೂಡ ಬೆಂಬಲಿಸ್ತೀವಿ. ಹಾಗಾಗಿ ಇವತ್ತು ಸಂಘಟನೆ ದೃಷ್ಟಿಯಿಂದ ದೂರ ಉಳಿಬಾರದು ಅಂತ ನಾವು ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಒಂದು ಪ್ರಚಾರ ಕೈಗೊಂಡಿದ್ದೀವಿ ಸರ್. ನಿಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಗ್ಬೋದು ಅಂತ ಗೊಂದಲಕ್ಕೆ ಯಾವಾಗ ತೆರೆ ಬೀಳುತ್ತೆ? ವರಿಷ್ಠರು ರೇವಣ್ಣ ಸಾಹೇಬರು, ದೇವೇಗೌಡರು, ಸಿಎಂ ಇಬ್ರಾಹಿಂ ಅವರು ಸೇರಿ ಯಾವತ್ತು ತೀರ್ಮಾನ ಮಾಡ್ತಾರೆ ಅವತ್ತು ಅಂತಿಮಗೊಳ್ಳುತ್ತೆ. ಅದು ದೇವರ ಆಶೀರ್ವಾದ ಮತ್ತು ವರಿಷ್ಠ ಆಶೀರ್ವಾದ ಯಾರ ಮೇಲೆ ಬೀಳುತ್ತೆ ಅದು ಆಗ್ತೀವಿ. ನಿಮ್ಮ ಕೆಲಸ ನೀವು ಮಾಡ್ಲಿಕ್ಕೆ ಹೌದು, ಚುನಾವಣೆ ಬಹಳ ಹತ್ರ ಇರೋದ್ರಿಂದ ನಮಗೆ ಸಮಯನೂ ಸಿಗಲ್ಲ, ಹಾಗಾಗಿ ಚುನಾವಣೆ ಪ್ರಚಾರನ ನಾವೆಲ್ಲರೂ ಸೇರಿ ಕೈಗೊಂಡಿದ್ದೀವಿ ಸರ್.